ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಾವ, ಬದುಕೋದಕ್ಕೆ ಜೊತೆ ಸಾಯೋದಕ್ಕಲ್ಲ. ಜೀವ ಕಳ್ಕೊಳ್ಳೋ ಅಧಿಕಾರ ನಮಗ್ಯಾರಿಗೂ ಇಲ್ಲ. ಜೀವನದಲ್ಲಿ ನೂರಾರು ಸಮಸ್ಯೆ ಬರುತ್ತೆ. ನಾವು ಆಸೆ ಪಟ್ಟಿದ್ದು ಯಾವುದೋ ನಮಗೆ ಸಿಗದೆ ಹೋಗಬಹುದು. ಜೀವನದಲ್ಲಿ ಬರೀ ಹೂವೇ ಇರಲ್ಲ, ಮುಳ್ಳು ಇರತ್ತೆ. ಏನೇ ಸಮಸ್ಯೆ ಬಂದರೂ ನಾವು ಬದುಕೋದನ್ನ ರೂಢಿ ಮಾಡ್ಕೋಬೇಕು. ಆಗ್ಲೇ ನಮ್ಮ ಜೀವಕ್ಕೆ, ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗೋದು. ನಾನು ಆಸೆ ಪಟ್ಟಿದ್ದಂತೂ ಯಾವುದು ನನ್ನ ಜೀವನದಲ್ಲಿ ಸಿಗ್ಲಿಲ್ಲ. ಆದರೂ ನಾನು ಯಾಕೆ ಜೀವನ ಮಾಡ್ತಿದ್ದೀನಿ? ಪುಟ್ಟಿಗೋಸ್ಕರ. ನೀನು ನನ್ನ ಥರ ಕಷ್ಟಪಡಬಾರ್ದು. ಒಳ್ಳೆ ಜೀವನ ಸಿಗಬೇಕಾದ್ರೆ ಅದನ್ನ ಕಳ್ಕೋಬೇಡ. ಒಂದು ಸಲ ನಿನ್ನವ್ರ ಬಗ್ಗೆ ಯೋಚನೆ ಮಾಡು. ನಿಮ್ಮೇಲೆ ಪ್ರಾಣ ಇಟ್ಕೊಂಡಿರೋ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ಇನ್ಯಾವತ್ತೂ ಇಂಥ ತಪ್ಪು ಮಾಡಬೇಡ. ಜ್ಯೋತಿ, ಹೌ ಡ್ಯೂ ಫೀಲ್? ನೋಡಿ, ನಿಮ್ಮ ಮಧ್ಯೆ ಏನೇ ಸಮಸ್ಯೆ ಇದ್ರೂ ಕೂತು ಮಾತಾಡ್ಕೊಳ್ಳಿ. ಜ್ಯೋತಿ, ಮತ್ತೆ ಈ ಥರ ಡಿಸಿಷನ್ ತಗೋಬೇಡಿ. ನೀವೇ ಸಫರ್ ಮಾಡಬೇಕಾಗತ್ತೆ ಆಮೇಲೆ. ನೋಡಿ, ಪಾಯ್ಸನ್ ತಗೊಂಡಿರೋದ್ರಿಂದ ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗಿದೆ. ಸ್ವಲ್ಪ ದಿನ ನಾವು ಹೇಳಿದ ಊಟನೇ ಮಾಡಬೇಕಾಗತ್ತೆ. ಡಿಸ್ಚಾರ್ಜ್ ಆಗುವಾಗ ಇದನ್ನ ಸಿಸ್ಟರ್ ಹತ್ರ ಹೇಳ್ತೀನಿ, ಅದನ್ನು ಸ್ವಲ್ಪ ದಿನ ಫಾಲೋ ಮಾಡಿ. ಸರಿ. ಜ್ಯೋತಿ, ಟೇಕ್ ಕೇರ್. ಸರ್, ಬಿಲ್ ಪೇ ಮಾಡಿ ಬನ್ನಿ, ಡಿಸ್ಚಾರ್ಜ್ ಸಮ್ಮರಿ ಕೊಡ್ತೀನಿ. ಸರಿನಮ್ಮ.